नमस्कार वीक्षकरे हेल्थ टिप्स इन कन्नड यूट्यूब चैनल गे आत्मीयवाद स्वागत। वीक्षकरे नीवेल्लरू कूड पानन्नु तिंदिरबहुदु। ई पानिगे गुल्कंद अन्नुव ओंदु पदार्थवन्नु हाकुत्तारे। हेच्चागि पानु तिन्नवरु स्वीट अन्नु इष्टपडुवरु गुल्कंद अन्नु इन्नु जास्ति हाकिसिकोंडु तिन्नुत्तारे। ई गुल्कंद अन्नु ರೋಜ್ಗಳಿಂದ ಮಾಡಿರ್ತಾರೆ, ಅಂದರೆ ರೋಜ್ಗಳ ಎಲೆಗಳಿಂದ ಮಾಡಿರುವಂತಹ ಒಂದು ಆರೋಗ್ಯದಾಯಕವಾದಂತಹ ಒಂದು ಜಾಮ್ ಆಗಿರುತ್ತದೆ. ಈ ಗುಲ್ಕಂದನ್ನು ನಾವು ನಿಯಮಿತವಾಗಿ ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯದಲ್ಲಿ ಉತ್ತಮವಾದ ಪ್ರಯೋಜನಗಳನ್ನು ಕೂಡ ಪಡೆಯಬಹುದು. ಹೌದು ವೀಕ್ಷಕರೇ, ಗುಲಾಬಿ ದಳಗಳಿಂದ ತಯಾರು ಮಾಡಿರುವಂತಹ ಗುಲ್ಕಂದ್ ಒಂದು ಆಯುರ್ವೇದ ಔಷಧಿಯಾಗಿದೆ. ಏಕೆಂದರೆ ಇದು ಪರಿಣಾಮಕಾರಿ ಆಂಟಿ ಆಕ್ಸಿಡೆಂಟ್ ಮತ್ತು ದೇಹವನ್ನು ಪುನರ್ಚೇತನಗೊಳಿಸಲು ಸಹಾಯವಾಗುತ್ತದೆ. ಈ ಗುಲ್ಕಂದನ್ನು ಹಿಂದಿನ ಕಾಲದಿಂದಲೂ ಕೂಡ ಭಾರತೀಯರು ಸೇರಿ ವಿವಿಧ ರಾಷ್ಟ್ರಗಳು ಗುಲ್ಕಂದನ್ನು ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂಥ ಸಮಸ್ಯೆಗೆ ಮತ್ತು ಋತುಚಕ್ರ ಸಮಸ್ಯೆಗೆ ಇದನ್ನು ಔಷಧಿಯ ರೀತಿಯಾಗಿ ಬಳಕೆ ಮಾಡುತ್ತಾ ಬಂದಿದ್ದಾರೆ. ಇಂತಹ ಗುಲ್ಕಂದನ್ನು ಪ್ರತಿನಿತ್ಯ ನಾವು ನಿಯಮಿತವಾಗಿ ಸೇವನೆ ಮಾಡುತ್ತಾ ಬಂದರೆ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ದೂರವಿರಬಹುದು. ಜೊತೆಗೆ ನಿಮ್ಮ ದೇಹವೇನಾದರೂ ಹೀಟ್ ಆಗಿದ್ದರೆ, ನಿಮ್ಮ ಬಾಡಿ ತಂಪಾಗಬೇಕಂದರೆ ನೀವು ಈ ಗುಲ್ಕಂದನ್ನು ನಿಯಮಿತವಾಗಿ ಸೇವನೆ ಮಾಡೋದ್ರಿಂದ ನಿಮ್ಮ ದೇಹವೂ ಕೂಡ ತಂಪಾಗುತ್ತದೆ. ಇನ್ನು ಮಹಿಳೆಯರಿಗೆ ಮುಟ್ಟಿನ ಸಂದರ್ಭದಲ್ಲಿ ಉಂಟಾಗುವಂತಹ ಹೊಟ್ಟೆ ನೋವು ಕೂಡ ಶಮನವನ್ನು ಮಾಡುತ್ತದೆ. ಇನ್ನು ಈ ಗುಲ್ಕಂದನ್ನು ನಾವು ನಿಯಮಿತವಾಗಿ ಸೇವನೆ ಮಾಡೋದ್ರಿಂದ ನಮ್ಮ ದೇಹದ ರಕ್ತವನ್ನು ಕೂಡ ಶುದ್ಧೀಕರಿಸುತ್ತದೆ ಮತ್ತು ಈ ಗುಲ್ಕಂದ್ ಸೇವನೆ ಮಾಡುವುದರಿಂದ ನಮ್ಮ ದೇಹದಲ್ಲಿ ವಿಷಕಾರಿ ಅಂಶಗಳನ್ನು ತೆಗೆದು ರಕ್ತವನ್ನು ಕೂಡ ಶುದ್ಧಿಗೊಳಿಸುತ್ತದೆ. ಈ ಮೂಲಕ ತ್ವಚೆಯ ಸಮಸ್ಯೆಗಳಾದ ಮಡಿವೆ, ಕಪ್ಪು ಕೊಲೆಗಳು ಮತ್ತು ಬ್ಲ್ಯಾಕ್ ಹೆಡ್ಸ್ಗಳು ಕೂಡ ದೂರವಾಗುತ್ತದೆ. ಇನ್ನು ಸಾಮಾನ್ಯವಾಗಿ ಬೇಸಿಗೆ ಸಮಯದಲ್ಲಿ ಬಹಳಷ್ಟು ಜನರಿಗೆ ಮೂಗಿನಲ್ಲಿ ರಕ್ತ ಬರುವಂತಹ ಸಮಸ್ಯೆ ಇರುತ್ತದೆ. ಅಂಥವರು ಈ ಗುಲ್ಕಂದನ್ನು ಸೇವನೆ ಮಾಡೋದ್ರಿಂದ ಅವರ ದೇಹ ತಂಪಾಗುತ್ತದೆ ಹಾಗೂ ನಿಯಮಿತವಾಗಿ ಗುಲ್ಕಂದ್ ಸೇವನೆ ಮಾಡೋದ್ರಿಂದ ಮೂಗಿನಲ್ಲಿ ರಕ್ತ ಬರುವ ಸಮಸ್ಯೆ ಕೂಡ ಕಡಿಮೆಯಾಗುತ್ತದೆ. ಇನ್ನು ಯಾರಿಗೆ ಮಲಬದ್ಧತೆ ಸಮಸ್ಯೆ ಇರುತ್ತದೆ ಮತ್ತು ಮೂಲವಾದಂತಹ ಸಮಸ್ಯೆ ಇರುತ್ತದೆ ಅಂಥವರು ಇದನ್ನು ಸೇವನೆ ಮಾಡಬಹುದು. ಯಾಕಂದರೆ ಇದರಲ್ಲಿ ಫೈಬರ್ ಅಂಶ ಹೆಚ್ಚಿರುವುದರಿಂದ ಮಲಬದ್ಧತೆ ಸಮಸ್ಯೆ ದೂರವಾಗುತ್ತದೆ. ಇನ್ನು ಇದನ್ನು ಯಾರು ಸೇವನೆ ಮಾಡಬಾರದು ಅಂತ ನೋಡುವುದಾದರೆ, ಯಾರಿಗೆ ಸಕ್ಕರೆ ಕಾಯಿಲೆ ಇರುತ್ತದೆ ಅಂಥವರು ಇದನ್ನು ಸೇವನೆ ಮಾಡಬಾರದು. ಯಾಕಂದರೆ ಈ ಗುಲ್ಕಂದನ್ನು ತಯಾರು ಮಾಡುವಾಗ ಸಕ್ಕರೆಯನ್ನು ಕೂಡ ಹಾಕಿರುತ್ತಾರೆ, ಹಾಗಾಗಿ ಸಕ್ಕರೆ ಕಾಯಿಲೆ ಇದ್ದವರು ಇದನ್ನು ಸೇವನೆ ಮಾಡಬಾರದು. ಇನ್ನು ಈ ಗುಲ್ಕಂದ್ ಅಮೆಜಾನಲ್ಲಿ ಕೂಡ ಸಿಗುತ್ತದೆ. ನಿಮಗೆ ಬೇಕಾದರೆ ವಿಡಿಯೋಗಳಲ್ಲಿ ಕಾಣ್ತಾ ಇರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೇನೆ, ಅಲ್ಲಿ ಕೂಡ ಹೋಗಿ ನೀವು ಇದನ್ನು ತೆಗೆದುಕೊಳ್ಳಬಹುದು. ವಿಡಿಯೋದಲ್ಲಿ ತಿಳಿಸುವಂತಹ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ ಮತ್ತು ಈ ವಿಡಿಯೋನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.